ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತಿರುವುದು ನಿಜ. ನಮ್ಮ ಕೆಲ ಶಾಸಕರಿಗೆ ದುಡ್ಡು ಕೊಟ್ಟಿದ್ದಾರೆಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು 30 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಎಲ್ಲ ದಾಖಲೆ ನನ್ನ ಬಳಿ ಇವೆ. ಸಮಯ ಬಂದಾಗ ಆ ಬಗ್ಗೆ ದಾಖಲೆ ಬಿಡುಗಡೆ ಮಾಡುತ್ತೇನೆ. ಪ್ರಜಾಪ್ರಭುತ್ವದ ಮೇಲೆ ಬಿಜೆಪಿ ನಂಬಿಕೆ ಇಲ್ಲ. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಮಾಡಿದ್ದರು. ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಪ್ರತಿಪಕ್ಷವಾಗಿ ಮಾತನಾಡಬೇಕಿತ್ತು. ಬಿಜೆಪಿ ನಡೆಯನ್ನ ನಾನು ಖಂಡಿಸುತ್ತೇನೆ ಎಂದರು. ಸರ್ಕಾರಕ್ಕೆ ಬಹುಮತ ಇಲ್ಲ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಲಿ. ಈಗಾಗಲೇ ಒಂದು ಬಾರಿ ಯಡಿಯೂರಪ್ಪ ಅವಿಶ್ವಾಸ ನಿರ್ಣಯ ಮಂಡಿಸಿ ವಿಫಲರಾಗಿದ್ದಾರೆ. ಸಿಎಲ್ಪಿ ಸಭೆ ಕರೆದಿದ್ದೇವೆ. ಶಾಸಕರು ಬರದೇ ಇದ್ದರೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಸಿಎಲ್ಪಿ ಸಭೆಗೆ ಎಲ್ಲರೂ ಬರುವ ಆತ್ಮವಿಶ್ವಾಸ ನನಗಿದೆ ಎಂದು ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡಬಳ್ಳಾಪುರ ಭಾರಿ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದೆ. ಈ ಹಿನ್ನೆಲೆ ಈ ಬಾರಿಯ ಬಜೆಟ್ನಿಂದ ದೊಡ್ಡಬಳ್ಳಾಪುರದ ಜನತೆ ತಮಗೆ ಕಾವೇರಿ ನೀರು ಸಿಗಬಹುದು ಎಂಬ ಭರವಸೆಯಿಂದ ಇದ್ದಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಚೊಚ್ಚಲ ಬಜೆಟ್ ವಿಧಾನಸಭೆಯಲ್ಲಿ ಮಂಡನೆಯಾಗಲಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಬಜೆಟ್ನಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ. ಬಯಲುಸೀಮೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀರಿನದೇ ದೊಡ್ಡ ಸಮಸ್ಯೆ. ಯಾವುದೇ ನದಿ ಮೂಲಗಳು ಇಲ್ಲದೆ ಜಿಲ್ಲೆಗೆ ಅಂತರ್ಜಲವೇ ಆಧಾರ. ಎತ್ತಿನಹೊಳೆ ಯೋಜನೆ ಜಾರಿಯಾಗಿ 10 ವರ್ಷವಾದರೂ ಜಿಲ್ಲೆಗೆ ಇನ್ನೂ ಹನಿ ನೀರು ಬಂದಿಲ್ಲ. ದಿನೇ ದಿನೇ ಅಂತರ್ಜಲ ಪಾತಾಳಕ್ಕೆ ಕುಸಿಯುತ್ತಿದೆ. ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದಿದ್ದು, ಈ ಸಲದ ಬಜೆಟ್ನಲ್ಲಿ ನೀರಿನ ಸಮಸ್ಯೆಗೆ ಮುಕ್ತಿ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ದೊಡ್ಡಬಳ್ಳಾಪುರ ನಗರದಲ್ಲಿ 31 ವಾರ್ಡ್ಗಳಿದ್ದು ಇದರ ಜನಸಂಖ್ಯೆ ಸರಿಸುಮಾರು 1.50 ಲಕ್ಷವಿದೆ. ಜಕ್ಕಲಮಡುಗು ಮತ್ತು ಕೊಳವೆ ಬಾವಿಯಿಂದ ನಗರಕ್ಕೆ ನೀರು ಪೂರೈಕೆ ಮಾಡಲಾಗುತ್ತಿದೆ. ಈ ಸಲ ಮಳೆ ಕೈಕೊಟ್ಟಿದ್ದರಿಂದ ಜಕ್ಕಲಮಡುವಿನಲ್ಲಿಯೂ ಕೂಡ ನೀರು ಬರದಾಗಿದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಉಂಟಾಗುವ ಸಾಧ್ಯತೆ ಇದೆ. ಕೊಳವೆ ಬಾವಿಯ ನೀರಿನಲ್ಲಿ ಉಪ್ಪಿನಂಶ ಹೆಚ್ಚಿರುವುದರಿಂದ ಕುಡಿಯಲು ಯೋಗ್ಯವಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 22 ಉಮಂಗಗಳು ಸಾವನ್ನಪ್ಪಿದ್ದು, ಅವುಗಳಲ್ಲಿ 5 ಉಮಂಗಗಳ ಸ್ಯಾಂಪಲ್ಗಳನ್ನು ಪುಣೆಗೆ ಕಳಿಸಲಾಗಿತ್ತು. ಈ 5 ಉಮಂಗಗಳ ವರದಿ ಬಂದಿದ್ದು, ಇದರಲ್ಲಿ ಕೆಎಫ್ಡಿ ವೈರಸ್ ಇರುವುದು ದೃಢಪಟ್ಟಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಆರ್ ರಾಮಕೃಷ್ಣರಾವ್ ಹೇಳಿದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮಂಗಗಳು ಈ ಮೊದಲು ಸಾವನ್ನಪ್ಪುತ್ತಿದ್ದವು, ಆದರೆ ಕಾಯಿಲೆಗೆ ಭೀತಿ ಇರುವುದರಿಂದ ಈಗ ಸತ್ತ ಮಂಗಗಳ ಬಗ್ಗೆ ಮಂಗಳೂರು ಜಿಲ್ಲಾ ಆರೋಗ್ಯ ಇಲಾಖೆಗೆ ಈ ಬಗ್ಗೆ ಮಾಹಿತಿ ನೀಡಬೇಕಾದದ್ದು ಅಗತ್ಯ. ಆದರೆ ಇತ್ತೀಚೆಗೆ ಸತ್ತ ಮಂಗಗಳಲ್ಲಿ ಕೆಎಫ್ಡಿ ವೈರಸ್ ದೃಢಪಟ್ಟಿಲ್ಲ ಎಂದು ಹೇಳಿದರು. ಮಂಗನ ಮೃತದೇಹದ ಆಟೋಪ್ಸಿ ಸ್ಯಾಂಪಲ್ಸ್ ಕಳಿಸಿದ್ದೇವೆ. ಅದರಲ್ಲಿ 4 ಸ್ಯಾಂಪಲ್ಸ್ ನೆಗೆಟಿವ್ ಬಂದಿದೆ. ಯಾವುದೇ ಮಂಗನ ಕಾಯಿಲೆ ದೃಢಪಟ್ಟಿಲ್ಲ. ಇನ್ನು 1 ಸ್ಯಾಂಪಲ್ ಬರಲಿಕ್ಕಿದೆ. ಯಾಕಂದ್ರೆ ನಾವು ಕಳಿಸಿದ್ರು ಪುಣೆ, ಇದು ಶಿವಮೊಗ್ಗಕ್ಕೆ, ಶಿವಮೊಗ್ಗದಿಂದ ಪುಣೆಯಲ್ಲಿ ಟೆಸ್ಟ್ ಆಗಿ ರಿಪೋರ್ಟ್ ಪುಣೆಗೆ ಬಂದು ನಮಗೆ ಬರ್ತದೆ. ಸೊ ಯಾವುದೇ ಮಂಗನ ಇದರಲ್ಲಿ ರಾಜಕೀಯ ವೈಷಮ್ಯಕ್ಕೆ ಪ್ರತಿ ಬಜೆಟ್ನಲ್ಲೂ ರಾಮನಗರ ಜಿಲ್ಲೆಗೆ ಅನ್ಯಾಯವಾಗುತ್ತಿದ್ದು, ಆದರೆ ಈ ಬಾರಿ ಜಿಲ್ಲೆಯ ಜನರ ಆಸೆಗೆ ಭರವಸೆ ಹುಟ್ಟಿಕೊಂಡಿದ್ದು, ಸಿಎಂ ಕುಮಾರಸ್ವಾಮಿ ಬಜೆಟ್ ಮಂಡಿಸುತ್ತಿರುವುದು ಜಿಲ್ಲೆಯ ಜನತೆಗೆ ಸಂತಸದ ಜೊತೆಗೆ ನೂರಾರು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ ಎಂದು ರೈತ ಹೋರಾಟಗಾರ ಸಿ ಪುಟ್ಟಸ್ವಾಮಿ ಹೇಳಿದರು. 2007ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಹೆಚ್ಡಿ ಕುಮಾರಸ್ವಾಮಿ ರಾಮನಗರವನ್ನು ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯತ್ತ ಚಿಂತನೆ ಮಾಡಿದ್ದರು. ರಾಜ್ಯದಲ್ಲಿ ಒಟ್ಟು 12 ಬಜೆಟ್ಗಳನ್ನು ಮಂಡಿಸಲಾಗಿದೆ. ಆದರೆ ಯಾವುದೇ ಬಜೆಟ್ನಲ್ಲೂ ರಾಮನಗರ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಕಾರಣ, ರಾಜಕೀಯ ವೈಷಮ್ಯದ ಜೊತೆಗೆ ಕಳೆದ 11 ವರ್ಷಗಳಿಂದ ಜಿಲ್ಲೆಯಲ್ಲಿ ಮಲತಾಯಿ ಧೋರಣೆ ಮುಂದುವರಿಯುತ್ತಿತ್ತು. ಇದರಿಂದ ಜಿಲ್ಲೆಯ ಅಭಿವೃದ್ಧಿ ಸಂಪೂರ್ಣವಾಗಿ ಕಡೆಗಣೆಯಾಗುತ್ತಿತ್ತು ಎಂದರು. ಈ ಬಾರಿ ಬಜೆಟ್ ಮಂಡಿಸುತ್ತಿರುವುದು ರಾಮನಗರ ಜಿಲ್ಲೆಯ ಸ್ಥಳೀಯ ಶಾಸಕ ಹಾಗೂ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು. ಕ್ಷೇತ್ರ ಮಹತ್ವಾಕಾಂಕ್ಷೆಯನ್ನ ಯೋಜನೆಯಾದ ರಾಜೀವ್ ಗಾಂಧಿ ಆರೋಗ್ಯ ವಿವಿ, ಮಂಚನಬೇರೆ ಜಲಾಶಯಕ್ಕೆ ನೀರು ಹರಿಸುವುದು, ಶಿಂಷಾ ನದಿಯ ಶಾಶ್ವತ ಕುಡಿಯುವ ನೀರು ಯೋಜನೆ, ಅಂಬೇಡ್ಕರ್ ಭವನ, ಮಹದೇಶ್ವರ ದೇವಸ್ಥಾನ, ನಗರ ಪ್ರದೇಶದ ಅಭಿವೃದ್ಧಿ, ಆಧುನಿಕ ಮಾರುಕಟ್ಟೆ, ಮಾವು ಸಂಸ್ಕರಣಾ ಘಟಕ ಸೇರಿದಂತೆ ನೂರಾರು ಭರವಸೆಗಳನ್ನು ಈಡೇರಿಸುತ್ತಾರೆಂಬ ಭರವಸೆಯನ್ನು ಜಿಲ್ಲೆಯ ಜನತೆ ಇಟ್ಟುಕೊಂಡಿದ್ದಾರೆ ಎಂದರು. ಬಹಳ ಮುಖ್ಯವಾಗಿ ಯಾವುದೇ ವರ್ಷದ ಬಜೆಟ್ ಘೋಷಣೆ ಆಗ್ತದೆ ಅನ್ನೋದಾದರೆ ರೈತಾಪಿ ವರ್ಗ ನಾವು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೇವೆ. ವರ್ಷದಿಂದ ವರ್ಷಕ್ಕೆ ರೈತನ ಉತ್ಪನ್ನಗಳ ವಿಚಾರದಲ್ಲಿ ಮಾರುಕಟ್ಟೆ ಭದ್ರತೆ ಅನ್ನುವಂಥದ್ದು ಈ ಬರ್ತಕ್ಕಂಥ ಬಜೆಟಲ್ಲಿ ಅದು ಘೋಷಣೆ ಆಗುತ್ತಾ? ಮಾರುಕಟ್ಟೆ ಭದ್ರತೆ ಅಂದರೆ ಪ್ರತಿಯೊಂದು ಬೆಳೆಯನ್ನು ಮಾರುಕಟ್ಟೆಗೆ ಒಯ್ದಾಗ, ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಒಯ್ದಾಗ ಅದನ್ನು ಖರೀದಿಸ್ತಕ್ಕಂಥ ಒಂದು ವ್ಯವಸ್ಥೆ ಕಾನೂನು ಚೌಕಟ್ಟಿನಲ್ಲಿ ಸಾಧ್ಯತೆ ಮಾಡಿಕೊಡ್ತದ ಬಜೆಟ್ ಒಳಗಡೆ. ಅಂದರೆ ಅದರ ಅರ್ಥ
ಪ್ರತಿಯೊಂದು ಬೆಳೆಗೂ ಕೂಡ ಕಾನೂನುಬದ್ಧ ಸ್ಥಾನಮಾನದ ಮುಖಾಂತರ ರೈತ ಉತ್ಪನ್ನಗಳನ್ನು ರಕ್ಷಣೆ ಮಾಡ್ತೀನಿ, ಅವನ ಎಲ್ಲ ಉತ್ಪನ್ನಗಳಿಗೆ ಮಾರುಕಟ್ಟೆ ಭದ್ರತೆಯನ್ನು ಒದಗಿಸ್ಕೊಡ್ತೀನಿ ಅಂತಕ್ಕಂಥ ನಿಲುವುಗಳನ್ನು ವ್ಯಕ್ತಪಡಿಸ್ತದ ಈ ಬಜೆಟ್ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡಿರ್ತೇವೆ. ಸಮ್ಮಿಶ್ರ ಸರ್ಕಾರದ ಎರಡನೇ ಬಜೆಟ್ ಅನ್ನು ಸಿಎಂ ಕುಮಾರಸ್ವಾಮಿ ಮಂಡಿಸಲಿದ್ದು, ಬಜೆಟ್ ಮೇಲೆ ಜಿಲ್ಲೆಯ ಜನ ಸಾಕಷ್ಟು ನಿರೀಕ್ಷೆ ಹೊಂದಿದ್ದಾರೆ. ಮುಖ್ಯವಾಗಿ ಬರಗಾಲ ಜಿಲ್ಲೆಯಾಗಿರುವ ಕಾರಣ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ಹೆಚ್ಚುವರಿ ಅನುದಾನದ ಬೇಡಿಕೆ ಹೆಚ್ಚಿದೆ. ಲಿಂಬೆ ದ್ರಾಕ್ಷಿ ಹೆಚ್ಚು ಬೆಳೆಯುವ ಜಿಲ್ಲೆಯಾಗಿದ್ದರೂ ನೀರಾವರಿ ಕೊರತೆ ಹಾಗೂ ಮಳೆಯ ಕಣ್ಣಾಮುಚ್ಚಲೆಯಿಂದ ಪ್ರತಿ ಬಾರಿ ರೈತ ಕೈಸುಟ್ಟುಕೊಳ್ಳುತ್ತಿದ್ದಾನೆ. ಇಂತಹ ರೈತರ ನೆರವಿಗೆ ಬರಲು ರಾಜ್ಯ ಸರ್ಕಾರ ಲಿಂಬೆ ನಿಗಮ ಮಂಡಳಿ ರಚನೆ ಮಾಡಿದೆ. ಆದರೆ ಅದಕ್ಕೆ ಅನುದಾನದ ಕೊರತೆ ಇದ್ದು ನಿಗಮ ಮಂಡಳಿ ರಚನೆ ಆದ ಮೇಲೆ 2 ಕೋಟಿ ಹಣ ಮಾತ್ರ ಬಿಡುಗಡೆ ಮಾಡಿದ್ದು ಬಿಟ್ಟರೆ ಇಲ್ಲಿವರೆಗೆ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಗುಮ್ಮಟ ನಗರವಾಗಿರುವುದರ ಜಿಲ್ಲೆ ಪ್ರವಾಸೋದ್ಯಮ ತಾಣವಾಗಿದೆ. ಆದರೆ ಸೂಕ್ತ ಸೌಲಭ್ಯವಿಲ್ಲದೆ ಪ್ರವಾಸಿ ತಾಣದಿಂದ ಯಾವುದೇ ಲಾಭವಾಗ್ತಿಲ್ಲ. ಐತಿಹಾಸಿಕ ಗೋಲಗುಮ್ಮಟವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿ ಪ್ರವಾಸಿ ತಾಣ ಅಭಿವೃದ್ಧಿಪಡಿಸಬೇಕಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎನ್ನುವ ಬೇಡಿಕೆ ಈ ಭಾಗದ ಜನರದ್ದಾಗಿದೆ. ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶವಾಗಿರುವ ಕಾರಣ ಈ ಭಾಗದಲ್ಲಿ ವೈನ್ ಪಾರ್ಕ್ ನಿರ್ಮಾಣ ಮಾಡಬೇಕು ಎನ್ನುವ ದಶಕದ ಬೇಡಿಕೆ ಇನ್ನೂ ಈಡೇರಿಲ್ಲ. ಕನಿಷ್ಠ ಬೃಹತ್ ಶೈತ್ಯಾಗಾರ ನಿರ್ಮಾಣ ಮಾಡಲು ಸರ್ಕಾರ ಮನಸ್ಸು ಮಾಡಿದರೆ ದ್ರಾಕ್ಷಿ ಬೆಳೆಯುವ ಬೆಳೆಗಾರರು ತಾವು ಬೆಳೆದ ಹೆಚ್ಚುವರಿ ದ್ರಾಕ್ಷಿ ಸಂಗ್ರಹಿಸಿ ಹೆಚ್ಚು ದ್ರಾಕ್ಷಿ ವಿದೇಶಕ್ಕೆ ರಫ್ತು ಮಾಡಬಹುದು. ವಿಶ್ವನಾಥ ಜ್ಯೋತಿಷ್ಯಾಲಯ ಶ್ರೀ ವಿಶ್ವನಾಥ ಸ್ವಾಮಿಯ ಆರಾಧಕರು ಪಂಡಿತ್ ಶುಕ್ಲಾಚಾರ್ಯ ಇವರು ಅಘೋರಿ ನಾಗಸಾಧು ಸಿದ್ಧಿ ಸಾಧಕರಿಂದ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಒಂದಾಗಲು, ಸಂತಾನ ಸಮಸ್ಯೆ, ಜೀವನದಲ್ಲಿ ಜಿಗುಪ್ಸೆ, ಮದುವೆ ಯೋಗ, ಗ್ರಹಚಾರ ಪ್ರಯೋಗ, ವ್ಯವಸಾಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಎಷ್ಟೇ ಸಂಪತ್ತಿದ್ದರೂ ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರು ಬಾಧೆ, ಅಣ್ಣ ತಮ್ಮಂದಿರ ಕಲಹ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಶ್ರೀ ದುರ್ಗಾದೇವಿಯ ಅನುಗ್ರಹದಿಂದ ಕೇವಲ 3 ದಿನಗಳಲ್ಲಿ 100ಕ್ಕೆ 100ರಷ್ಟು ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ನೀಡಲಾಗುವುದು. ಮೊಬೈಲ್ ಸಂಖ್ಯೆ 9538755067. ಏನಿದು, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನಲ್ಸ್ನು ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ರಾ? ಇಬ್ರು ಟಿವಿ ನೋಡ್ತಾ ಇದೀವಿ, ಚಾನಲೇ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು.
ಒಂದೊಂದ್ ಚಾನಲ್ ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹೇಳ್ತೀನಿ ಅದು ಏನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಮ್ಯಾನ್ ಹೋಲ್ನಿಂದ ಚಿಮ್ಮುವ ಚರಂಡಿ ನೀರು, ರಸ್ತೆ ತುಂಬೆಲ್ಲ ಗಲೀಜು, ದುರ್ವಾಸನೆ, ಮೂಗು ಮುಚ್ಚಿಕೊಂಡು ಗಲೀಜು ನೀರು ದಾಟಿ ಓಡಾಡುವ ಸ್ಥಿತಿ, ಸ್ವಲ್ಪ ಆಯ ತಪ್ಪಿದ್ರೂ ಹಾಕಿಕೊಂಡ ಬಟ್ಟೆಗೆ ಚರಂಡಿ ನೀರಿನ ಸ್ನಾನ, ಎಲ್ಲಿ ಅಂತೀರಾ? ಇಷ್ಟೌರಿ ನೋಡಿ. ಹುಬ್ಬಳ್ಳಿಯ ವಾರ್ಡ್ ನಂಬರ್ 35 ವ್ಯಾಪ್ತಿಯ ವಿದ್ಯಾನಗರದ ಶಿರೂರ್ ಪಾರ್ಕ್ನ KH ಪಾಟೀಲ್ ಕಾಲೇಜಿನ ಎದುರಿನಲ್ಲಿ ನಿತ್ಯದ ಸಮಸ್ಯೆ. ಮೊನ್ನೆಯಲ್ಲದಲ್ಲದೆ ಬರೋಬ್ಬರಿ 3 ತಿಂಗಳಿನಿಂದ ಈ ಸಮಸ್ಯೆ ಇಲ್ಲಿನ ಜನರು ಎದುರಿಸುತ್ತಿದ್ದರೂ ಪಾಲಿಕೆ ಮಾತ್ರ ಈವರೆಗೆ ಕಣ್ತೆರೆದು ನೋಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೊಸೂರು ಮತ್ತು ಉಣಕಲ್ ಕ್ರಾಸ್ ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿರುವ ಈ ರಸ್ತೆಯಲ್ಲಿ 10 ಹಲವು ಬಡಾವಣೆಯ ಸಾವಿರಾರು ಜನರು, ಕಾಲೇಜು ವಿದ್ಯಾರ್ಥಿಗಳು ಓಡಾಡುತ್ತಾರೆ, ನೂರಾರು ವಾಹನಗಳು ಸಂಚರಿಸುತ್ತವೆ. ಇಷ್ಟೊಂದು ಜನ ನಿಬಿಡ ರಸ್ತೆಯಲ್ಲಿ ಮ್ಯಾನ್ ಹೋಲ್ ಒಡೆದು ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದರೂ ದುರಸ್ತಿ ಮಾಡೋರು ಇಲ್ಲದೆ ರಸ್ತೆಯೇ ಗಟಾರು ಆಗಿ ಪರಿವರ್ತನೆ ಆಗಿದ್ದಲ್ಲದೆ ಇಡೀ ಪ್ರದೇಶವೇ ದುರ್ವಾಸನೆಯಿಂದ ಕೂಡಿದೆ. ವಿಪರ್ಯಾಸ ಎಂದರೆ 3 ತಿಂಗಳ ಹಿಂದೆ ಒಡೆದ ಮ್ಯಾನ್ ಹೋಲ್ ದುರಸ್ತಿ ಮಾಡುತ್ತೇವೆ ಎಂದು ಹೇಳಿ ಹೋದ ಪಾಲಿಕೆ ಸಿಬ್ಬಂದಿ ಮತ್ತೆ ಇತ್ತ ತಿರುಗಿಯೂ ನೋಡಿಲ್ಲ. ಈಗ ಮ್ಯಾನ್ ಹೋಲ್ ಪಕ್ಕದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆದಿದ್ದರಿಂದ ಕಾಮಗಾರಿ ಮುಗಿದ ಮೇಲೆ ದುರಸ್ತಿ ಮಾಡುತ್ತೇವೆ ಎಂದು ಹೇಳಲಾಗ್ತಿದೆ. ನಮ್ಮ ಅಂಗಡಿ ಯಾವ ಗಿರಾಕಿಗಳು ಬರ್ತಾ ಇಲ್ಲ, ಬರೀ ಕಾಲೇಜ್ ಹುಡುಗರು ಬೀಳುದು ಗಾಡಿ ಮೇಲೆ, ಹಿಂಗ್ ಮಾಡಾಕತ್ತೀವಿ. ನಾವು ಕಾಲೇಜಿನವ್ರಿಗೆ ಹೇಳಿದ್ ಸರ್, ಯಾರಿಗೆ ಹೇಳಿದ್ರು ಅವ್ರು ಕ್ರಮ ಕೈ ಕೊಡ್ತಾ ಇಲ್ಲ. ಅದನ್ನ ನೀವೇನಾದ್ರೂ ಮಾಡಿ ಈಗ ಸಮಸ್ಯೆ ಬಗೆಹರಿಸಿ. ನನ್ನ ಹೆಸರು ಏಕಾ. ರಾಜ್ಯ ಸಮ್ಮಿಶ್ರ ಸರ್ಕಾರದ ಬಜೆಟ್ ಅಧಿವೇಶನ ಈಗಾಗಲೇ ಆರಂಭಗೊಂಡಿದ್ದು, ಮಂಡನೆಯಾಗಲಿರುವ ಬಜೆಟ್ಗೂ ಮುನ್ನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದರು. ಮುಖ್ಯಮಂತ್ರಿ HDK ಗೃಹ ಸಚಿವ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಆಡಿಯೋದಲ್ಲಿ ಶರಣಗೌಡ ಜೊತೆಗೆ ಯಡಿಯೂರಪ್ಪ ಆಫರ್, ಬಿಜೆಪಿ ವಿರುದ್ಧ ಆಡಿಯೋ ಬಾಂಬ್ ಸಿಡಿಸಿದ ಸಿಎಂ HDK. ರಾತ್ರಿ ದೇವದುರ್ಗದಲ್ಲಿ ಮಾತನಾಡಿರುವ ಆಡಿಯೋ 40 ನಿಮಿಷವಿದೆ. ದೇವದುರ್ಗ ಗೆಸ್ಟ್ ಹೌಸ್ನಲ್ಲಿ ಮಾತನಾಡಿದ 40 ನಿಮಿಷ ಆಡಿಯೋ. ಆಪರೇಷನ್ ಕಮಲದ ಆಡಿಯೋ ರಿಲೀಸ್ ಮಾಡಿದ ಮುಖ್ಯಮಂತ್ರಿ HDK. ನಾರಾಯಣಗೌಡ ಅವರ ಪುತ್ರ ಶರಣಗೌಡಗೆ ಯಡಿಯೂರಪ್ಪ ಆಮಿಷ. ನಾನೇ ಅವರನ್ನ ದೇವದುರ್ಗಕ್ಕೆ ಕಳಿಸಿಕೊಟ್ಟಿದೆ, ನಿಮಗೆ ನೈತಿಕತೆ ಇದ್ದರೆ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳರಿ. 50 ಕೋಟಿ ರೂಪಾಯಿ ಕೊಟ್ಟು ಸ್ಪೀಕರ್ ಕೊಂಡುಕೊಂಡಿರುವುದಾಗಿ ಯಡಿಯೂರಪ್ಪ ಹೇಳುತ್ತಾರೆ. ಹಣದಿಂದ ಏನು ಬೇಕಾದರೂ ಮಾಡಬಹುದೆಂಬ ಉದ್ದಟತನ ಬೇಡ, ಯಡಿಯೂರಪ್ಪ ಅವರ ಆಡಿಯೋ ರಿಲೀಸ್ ಮಾಡಿದ HDK. ನಾಗನಗೌಡ ಅವರ ಪುತ್ರ ಶರಣಗೌಡರಿಗೆ ಯಡಿಯೂರಪ್ಪರವರಿಂದ ಆಮಿಷ. ಆಪರೇಷನ್ ಕಮಲದ ಆಮಿಷದ ಆಡಿಯೋ ನನ್ನ ಬಳಿ ಇದೆ, ನಿಮಗೆ ನೈತಿಕತೆ ಇದ್ದರೆ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಲಿ. ಶಾಸಕರನ್ನ ಕಿಡ್ನಾಪ್ ಮಾಡಿದ್ದಾರೆಂದು ಆರೋಪಿಸಿ BSY ಮತ್ತು ಶಾಸಕ ಅಶ್ವಥ್ ನಾರಾಯಣ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ವಕೀಲ RLN ಮೂರ್ತಿ ದೂರು ನೀಡಿದ್ದಾರೆ. ಇವರಿಬ್ಬರು ಬಜೆಟ್ ಸೆಷನ್ಗೆ ಹಾಜರಾಗದಂತೆ ಕೆಲ ಶಾಸಕರನ್ನ ಅಪಹರಣ ಮಾಡಿ ಕತ್ತಲೆ ಕೋಣೆಯಲ್ಲಿಟ್ಟಿದ್ದಾರೆ. ಈ ಮೂಲಕ ಜನರ ಕಷ್ಟಗಳ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡುವುದನ್ನು ತಪ್ಪಿಸಿದ್ದಾರೆ. ಶಾಸಕರ ಅಪಹರಣ ಇಡೀ ಕರ್ನಾಟಕದ ಜನತೆಗೆ ಮಾಡಿರುವ ಅವಮಾನ, ಹೀಗಾಗಿ BSY ಮತ್ತು ಅಶ್ವಥ್ ನಾರಾಯಣ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮೂರ್ತಿ ಮನವಿ ಮಾಡಿದ್ದಾರೆ. ಈ ಕುರಿತು FIR ದಾಖಲಿಸಬೇಕೋ ಬೇಡವೋ ಎನ್ನುವ ಬಗ್ಗೆ ಕಾನೂನು ತಜ್ಞರ ಮೊರೆ ಹೋಗಿ ಚರ್ಚೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಪಂಚಾಯಿತಿನಲ್ಲಿ ಸಣ್ಣ ವ್ಯಾಪಾರಿಗಳು ಉದ್ಯೋಗ ಪರವಾನಗಿ ಮತ್ತು ನವೀಕರಣಕ್ಕಾಗಿ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು.
ಹೆಚ್ಚಿನ ಹಣ ವಸೂಲಿ ಮಾಡಿ ಉದ್ಯೋಗ ಪರವಾನಿಗೆಯನ್ನು 3 ತಿಂಗಳ ಮಾತ್ರ ಅವಧಿ ನೀಡುತ್ತಿದ್ದು ಅದನ್ನು 1 ವರ್ಷದವರೆಗೆ ನೀಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಮನವಿ ಸಲ್ಲಿಸಿ ಮಾತನಾಡಿದ ವ್ಯಾಪಾರಸ್ಥರ, ಹೆಚ್ಚಿನ ವಸೂಲಿ ಮಾಡುವುದನ್ನು ನಿಲ್ಲಿಸದೇ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅನಿಲ್ ಕೋರೆ, ರಮೇಶ್ ಪವಾರ್, ಸಂತೋಷ್ ಉಗಾರ್ ಉಪಸ್ಥಿತರಿದ್ದರು. ಒಂದೇಳಕ್ಕೆ ಅವ್ರ 15 ದಿವಸ ಕಾಲಾವಕಾಶ ಒಳಗೆ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಗರದ ಪುರಸಭೆ ಸಿಬ್ಬಂದಿಗಳು ಚರಂಡಿಯನ್ನ ಸ್ವಚ್ಛತಾ ಕಾರ್ಯ ನಡೆಸುವ ವೇಳೆ 2 ತಲೆಬುರುಡೆಗಳು ಪತ್ತೆಯಾಗಿವೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವಿಕ್ರಮಪುರ್ ಬಡಾವಣೆಯ 3ನೇ ಮುಖ್ಯ ರಸ್ತೆಯ ಡಾಕ್ಟರ್ ರಾಮ್ ಕುಲಕರ್ಣಿ ಅವರ ಮನೆ ಎದುರಿನ ಚರಂಡಿಯನ್ನ ಪುರಸಭೆ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯ ನಡೆಸುವ ವೇಳೆ 2 ತಲೆಬುರುಡೆಗಳು ಪತ್ತೆಯಾಗಿವೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮನುಷ್ಯನ ತಲೆಬುರುಡೆಗಳು ಪತ್ತೆಯಾಗಿವೆ ಎಂದು ಹೇಳಲಾಗುತ್ತಿದೆ. ಇನ್ನು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಮನೆ ಮಾಡಿದೆ. ಕಳೆದ 2 ದಿನಗಳ ಹಿಂದೆಯೇ ಅಮಾವಾಸ್ಯೆ ಆಗಿದ್ದು ವಾಮಾಚಾರಕ್ಕೆ ತಲೆಬುರುಡೆಗಳನ್ನು ಬಳಸಿರಬಹುದು ಎಂದು ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪುರಸಭೆ ಸಿಬ್ಬಂದಿಯವರು ಕೂಡ ಸ್ವಚ್ಛತೆ ಮಾಡಲಿಕ್ಕೆ ಬಂದಾಗ ಮನುಷ್ಯನ ತಲೆಬುರುಡೆಗಳು ಪತ್ತೆಯಾಗಿದ್ದು ಈ ಒಂದು ತಲೆಬುರುಡೆಗಳನ್ನು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ಬಂದು ಅದನ್ನು ಶೀಘ್ರವೇ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ನಾವೀಗಾಗಲೇ ಆರೋಗ್ಯ ಇಲಾಖೆಯವರಿಗೆ ಫೋನ್ ಮಾಡಿದ್ದೀವಿ. ನಾವು ಮಂಜು ಹೊಳಿಕಟ್ಟೆ ಮುಂಬೈಯಿಂದ ಅಥಣಿಗೆ ಬರುತ್ತಿದ್ದ ಡೀಸೆಲ್ ಲಾರಿ ಪಲ್ಟಿಯಾಗಿ ಸ್ವಲ್ಪದರಲ್ಲೇ ಅನಾಹುತದಿಂದ ಪಾರಾಗಿದ್ದ ಘಟನೆ ನಡೆದಿದೆ. ಕಾಗವಾಡ ತಾಲೂಕಿನ ಮಂಗಸುಳಿ ವ್ಯಾಪ್ತಿಯಲ್ಲಿ ಮುಂಬೈನಿಂದ ಅಥಣಿ ಎಸ್ಆರ್ ಡಿಪೋಗೆ ಬರುತ್ತಿದ್ದ ಡೀಸೆಲ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಅವಘಡ ತಪ್ಪಿಸಿದರು. ಪೆಟ್ರೋಲ್ ಗಾಡಿ ಡೀಸೆಲ್ ಮಾಹುಲ್ ಇದು ಮುಂಬೈಯಿಂದ ತುಂಬಿಸ್ಕೊಂಡು ಬರೋದು. ಇಲ್ಲಿ ಅಥಣಿಯಲ್ಲಿ ಡಿಪೋ ಇದೆ ಅವ್ರದೇನೆ ಎಸ್ಆರ್ ದು. ಹೌದು ಸರ್. ನಯಾರ ಎನರ್ಜಿ ಅಂತ ಮುಂಬೈದಿಂದ ಬರಕತ್ತೈತ್ರಿ? ಅದು ಮುಂಬೈಯಿಂದ ಬರುತ್ತೆ. ಹೌದು. ಇದು ಹೆಂಗೇನಾಯ್ತು ರೀ ಇದು ಪಲ್ಟಿ? ರಾತ್ರಿ ಬರುವಾಗ ಅದೇ ಡ್ರೈವರ್ಗೆ ಎದುರುಗಡೆ ಯಾವುದೋ ಗಾಡಿ ಮೇಲೆ ಬರ್ನಾಗಾಯ್ತಂತೆ. ಹ್ಞೂ ಸರ್. ಮತ್ತು ಟ್ರ್ಯಾಕ್ಟ್ ಇರೋದ್ರಿಂದ ಇವ್ರು ರೈಟಿಗೆ ಹೇಳ್ಕೊಂಡಿದ್ದಾರೆ. ಹ್ಞೂ ಸರ್. ಇಲ್ಲಿ ಸ್ಲೋಪ್ ಇದೆಲ್ಲ, ಇಲ್ಲಿ ಸ್ಲೋಪ್ ಇರೋದ್ರಿಂದ ರೈಟ್ ಹೇಳ್ಕೊಂಡಿದ್ದ ತಕ್ಷಣ ಗಾಡಿ ಹೇಳ್ಕೊಂಡು ಹೋಗಿ ಕೆಳಗಡೆ ಟಾಪಲ್ ಆಗಿದೆ, ಬಿದ್ದೋಗಿದೆ ಗಾಡಿ. ಈ ಗಾಡಿ ಬಿದ್ದೋದ ಮೇಲೆ ಡ್ರೈವರ್ಗೆ ಏನಾಗಿತ್ತೇನು ರೀ? ಡ್ರೈವರ್ಗೆ ಏನಾಗಿಲ್ಲ. ಒಟ್ಟು ಇದ್ರ ಡೀಸೆಲ್ ಎಷ್ಟಿದ್ರಿ? 24,000 ಲೀಟರ್. 24,000. ಇದ್ರ ಈಗಾಗಲೇ ಈಗ ಎಷ್ಟು ಲಾಸ್ ಆಗಿರ್ಬೋದು ರೀ ಅಂದಾಜು? ಅದೇ ಈಗ ಬಂದೆ ನೋಡಿದ್ರೆ ಏನೊಂದು 500 ಲೀಟ್ರ್ ಹೋಗಿರ್ಬೋದು ಅಂತೆ. 1,000 ರಿಂದ 500 ಲೀಟ್ರ್ ಹೋಗಿರ್ಬೋದು. ನಿಮ್ಮ ಹೆಸರು ಸರ? ನನ್ನ ಹೆಸರು ವಿಜಯ್ ಕುಮಾರ್. ಶಾಸಕ ಮಹೇಶ್ ಕಮಠಳ್ಳಿ ಅವರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಯೂತ್ ಕಾರ್ಯದರ್ಶಿ ಠಾಣೆಯಲ್ಲಿ ದೂರು. ಕಳೆದ ಕೆಲವು ದಿನಗಳಿಂದ ಅಥಣಿ ಮತಕ್ಷೇತ್ರದ ಶಾಸಕ ಮಹೇಶ್ ಕಮಠಳ್ಳಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಕಣ್ಮರೆಯಾಗಿದ್ದಾರೆ ಮತ್ತು ಅವರನ್ನು ಯಾರೋ ಕಿಡ್ನಾಪ್ ಮಾಡಿ ಗೃಹ ಬಂಧನದಲ್ಲಿ ಇರಿಸಿಕೊಡುವ ಸಾಧ್ಯತೆ ಇದೆ ಎಂದು ಅಥಣಿ ಕಾಂಗ್ರೆಸ್ ಪಕ್ಷದ ಯೂತ್ ಕಾರ್ಯದರ್ಶಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಾಸಕ ಮಹೇಶ್ ಕಮಠಳ್ಳಿ ಅವರಿಗೆ ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ ಮಾಡಿದರೂ ಕೂಡ ಅವರು ಸದನಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ಈ ದೂರು ದಾಖಲಿಸಿದ್ದಾರೆ ಎಂದು ಹೇಳಿದರು. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%ಗೆ 101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ.
ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮರಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸುತ್ತೇನೆ. ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನಿತಾ ರಾಜಚೌಡಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಚಿ ಟಿವಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಫಸ್ಟ್ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740778854 ಮತ್ತು 9945672852. ನಮಸ್ಕಾರ, ಎಸ್ಎಸ್ವಿ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರಾ ಪಾಟೀಲ್. ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ಜವಾಹರ್ ಟನಲ್ ಬಳಿ ಇರುವ ಪೊಲೀಸ್ ಠಾಣೆ ಸಮೀಪ ಹಿಮಪಾತ ಸಂಭವಿಸಿದ್ದು 6 ಪೊಲೀಸ್ ಸಿಬ್ಬಂದಿ ಸೇರಿದಂತೆ 10 ಮಂದಿ ಕಣ್ಮರೆಯಾಗಿದ್ದಾರೆ. ಮೂಲಗಳ ಪ್ರಕಾರ ಘಟನೆ ಸಂಭವಿಸಿದ ವೇಳೆ 20ಕ್ಕೂ ಹೆಚ್ಚು ಮಂದಿ ಪೊಲೀಸ್ ಪೋಸ್ಟ್ ಬಳಿ ಇದ್ದರು. ಈ ಪೈಕಿ 10 ಮಂದಿ ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಹಿಮಪಾತದಿಂದಾಗಿ ಜಮ್ಮು ರಾಷ್ಟೀಯ ಹೆದ್ದಾರಿ ಬಂದ್ ಆಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ರಕ್ಷಣಾ ಸಿಬ್ಬಂದಿ ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಸ್ಥಳಕ್ಕೆ ದೌಡಾಯಿಸಿ ಜಮ್ಮು ಕಾಶ್ಮೀರದ 22 ಜಿಲ್ಲೆಗಳ ಪೈಕಿ 16 ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆಯ ಒಳಗಾಗಿ ಹಿಮಪಾತ ಸಂಭವಿಸಲಿದೆ ಎಂದು ಮುನ್ನೆಚ್ಚರಿಕೆ ನೀಡಲಾಗುತ್ತಿದ್ದು, ಕುಲ್ಗಾಮ್ ಜಿಲ್ಲೆಯ ಅಪಾಯಕಾರಿ ಸ್ಥಳಗಳಿಂದ 78 ಕುಟುಂಬಗಳನ್ನು ಶಿಫ್ಟ್ ಮಾಡಲಾಗಿತ್ತು. ಸಮ್ಮಿಶ್ರ ಸರ್ಕಾರದ ಸಿಎಂ ಕುಮಾರಸ್ವಾಮಿ ಒಳ್ಳೆಯ ಬಜೆಟ್ ಮಂಡನೆ ಮಾಡಲು ಸಾಧ್ಯವೇ ಇಲ್ಲ, ಯಾಕಂದರೆ ಅವರ ತಲೆ ಎಲ್ಲ ಸಿಎಂ ಕುರ್ಚಿ ಮೇಲೆ ಇದೆ ಎಂದು ಕೇಂದ್ರ ಸಚಿವ ಸದಾನಂದಗೌಡ ಹೇಳಿದ್ದಾರೆ.
ದೆಹಲಿಯಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಿಎಂ ಕುಮಾರಸ್ವಾಮಿ ಒಳ್ಳೆಯ ಬಜೆಟ್ ಮಂಡಿಸಲ್ಲ, ಕೈಲಾಗದವನು ಮೈ ಪರಚಿಕೊಂಡ ಎನ್ನುವ ಹಾಗೆ ಕುಮಾರಸ್ವಾಮಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ದೂರಿದರು. ವೇರ್ ಬಿಡಿಕೆ ವಾಲ್ವ್ಸ್ ವರ್ಕರ್ ಯೂನಿಯನ್ ಆಡಳಿತ ವರ್ಗದ ಜೊತೆ 3 ವರ್ಷದ ವೇತನ ಒಪ್ಪಂದಕ್ಕೆ ಸಹಿ ಹಾಕಿದ್ದು, 3 ವರ್ಷಕ್ಕೆ 7,500 ತುಟ್ಟಿ ಭತ್ಯೆಯನ್ನು ಜಾರಿಗೊಳಿಸಿದ್ದು ಸ್ವಾಗತಾರ್ಹವಾಗಿದೆ ಎಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಬಾರ್ಕಿ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ನಮ್ಮ ಸಂಘದ ವತಿಯಿಂದ ವೇರ್ ಬೇಡಿಕೆ ಆಡಳಿತ ವರ್ಗಕ್ಕೆ ಜನವರಿ 20, 2018 ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಅಲ್ಲಿಂದ ನಮ್ಮ ಸಂಘ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಹಲವು ಸುತ್ತಿನ ಸಭೆ ಮಾಡಿ ಅಂತಿಮವಾಗಿ ಇದೇ ಫೆಬ್ರವರಿ 7ರಂದು ನಿರ್ಧಾರ ಕೈಗೊಂಡಿದೆ ಎಂದು ಹೇಳಿದರು. ಒಪ್ಪಂದದ ಪ್ರಕಾರ 7,500 ಹಾಗೂ ಕರ್ನಾಟಕ ಸರ್ಕಾರ ನಿಗದಿಪಡಿಸುವ ತುಟ್ಟಿ ಭತ್ಯೆ ಜಾರಿಗೊಳಿಸಿದೆ. ಅಲ್ಲದೆ 3 ವರ್ಷದಲ್ಲಿ ಪ್ರತಿ ವರ್ಷ 2,500 ರೂಪಾಯಿ ನಿಗದಿಪಡಿಸಿದ್ದು ಸ್ವಾಗತಾರ್ಹವಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಸಂಘಟನೆಯಲ್ಲಿ 217 ಕಾರ್ಮಿಕರಿದ್ದು ಎಲ್ಲರಿಗೂ ಹಳೆಯ ಪದ್ದತಿಯಿಂದೇ ಕಾರ್ಮಿಕರಿಗೆ ಪ್ರತಿ ವರ್ಷ ಶೇಕಡ 20% ಬೋನಸ್ ಹಾಗೂ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಭತ್ಯೆ 50 ರೂಪಾಯಿ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿರುವುದು ಅಭಿನಂದನಾ ಪೂರಕ ಯೋಜನೆಯಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣ ಪಾಟೀಲ್, ಅನಿಲ್ ಗದಗ್, ಸಿಕೆ ಠಾಕೂರ್ ಸೇರಿದಂತೆ ಇತರರು ಇದ್ದರು. ಇಂಪಾದ ಧ್ವನಿಯ ಮೂಲಕ ಲಕ್ಷಾಂತರ ಅಭಿಮಾನಿ ಬಳಗವನ್ನು ಹೊಂದಿರುವ ಸೋನು ನಿಗಮ್ ಅಲರ್ಜಿ ಕಾರಣದಿಂದಾಗಿ ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಲರ್ಜಿಗೆ ಸೋನು ಸೇವಿಸಿರುವ ಸೀಫುಡ್ ಕಾರಣ ಎನ್ನಲಾಗಿದೆ. ಅಲರ್ಜಿ ಕಾರಣದಿಂದಾಗಿ ಗಾಯಕನಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಹತ್ತಿರದಲ್ಲಿ ಆಸ್ಪತ್ರೆ ಇಲ್ಲದಿದ್ದಲ್ಲಿ ಪರಿಸ್ಥಿತಿ ಗಂಭೀರವಾಗುತ್ತಿತ್ತು ಎಂದು ಸೋನು ನಿಗಮ್ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಸೋನು ನಿಗಮ್ ಆಸ್ಪತ್ರೆಯಿಂದ ಫೋಟೋವೊಂದನ್ನು ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದು, ಘಟನೆಯ ಬಗ್ಗೆ 1-2 ಸಾಲು ಬರೆದುಕೊಂಡಿದ್ದಾರೆ. ಅಭಿಮಾನಿಗಳ ಪ್ರೀತಿಗೆ ಧನ್ಯವಾದ ತಿಳಿಸಿದ್ದಾರೆ. ಸದ್ಯ ಗಾಯಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜೆಡಿಎಸ್ಗೆ ಬಂದರೆ ಸಚಿವ ಸ್ಥಾನ ಕೊಡುವುದಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಆಫರ್ ನೀಡಿದ್ದು ನಿಜ ಎಂದು ಬಿಜೆಪಿಯ ಶಾಸಕ ಸುಭಾಷ್ ಗುತ್ತೇದಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಪರೇಷನ್ ಕಮಲದ ಕುರಿತು ಎಚ್ಡಿಕೆ ಆಡಿಯೋ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡ ಗುತ್ತೇದಾರ್, ಎಚ್ಡಿಕೆ ಅವರು ನನಗೆ ಆಫರ್ ಮಾಡಿದ್ದು ನಿಜ, ಹಣ ಕೊಡುವುದಾಗಿ ಆಮಿಷ ಒಡ್ಡಿರಲಿಲ್ಲ, ಆದರೆ ಸಚಿವ ಸ್ಥಾನ ಕೊಡುವುದಾಗಿ ಭರವಸೆ ನೀಡಿದ್ದರು ಎಂದು ಹೇಳಿದರು. ನಾನು ಆಯ್ಕೆಯಾಗಿದ್ದು ಬಿಜೆಪಿಯಿಂದಲೇ, ನರೇಂದ್ರ ಮೋದಿಯವರ ಪ್ರಭಾವದಿಂದಲೇ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಜೆಡಿಎಸ್ಗೆ ಹೋಗುವುದಿಲ್ಲ ಎಂದು ಹೇಳಿದರು. ಸಚಿವ ಸ್ಥಾನವಲ್ಲ, ಸಿಎಂ ಮಾಡಿದರೂ ಬರೋದಿಲ್ಲ ಅಂತ ಎಚ್ಡಿಕೆಗೆ ಹೇಳಿದ್ದೆ. ಕುಡಿಯೋ ನೀರು, ಕೂಲಿ ಕೆಲಸ ಸೇರಿ ಸಾಕಷ್ಟು ಸಮಸ್ಯೆ ಇವೆ, ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ ಅಂತ ಹೇಳಿದ್ದೆ. ಹೆಚ್ಚಿನ ಅನುದಾನ ಕೊಡುವಂತೆ ಸಿಎಂಗೆ ಮನವಿ ಮಾಡಿದ್ದೆ. ಆಗ ಬೆಂಗಳೂರಿಗೆ ಬರುವಂತೆ ನನಗೆ ಸಿಎಂ ಎಚ್ಡಿಕೆ ಹೇಳಿದ್ದರು, ಆದರೆ ನಾನು ಆಮೇಲೆ ಬೆಂಗಳೂರಿಗೆ ಹೋಗಲೇ ಇಲ್ಲ ಎಂದು ಗುತ್ತೇದಾರ್ ಹೇಳಿದರು. ಆಪರೇಷನ್ ಕಮಲ ಮಾಡಲು ಹೊರಟ ಬಿಜೆಪಿ ನಾಯಕರ ಕೇಸ್ಗಳನ್ನು ರೀಓಪನ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಎನ್ನಲಾಗ್ತಿದೆ. ಮಾಜಿ ಸಚಿವ ಆರ್ ಅಶೋಕ್ ಭೂ ಅಕ್ರಮ ಕೇಸ್ಗೆ ಜೀವ ಕೊಡಲು ಸರ್ಕಾರ ಮುಂದಾಗಿದೆ. ಬಗರ್ ಹುಕುಂ ಭೂಮಿ ಹಂಚಿಕೆ ಕೇಸ್ ತನಿಖೆಗೆ ಅವಕಾಶ ಕೋರಿ ಸುಪ್ರೀಂಕೋರ್ಟ್ ಮೊರೆ ಹೋಗಲು ಎಸಿಬಿ ನಿರ್ಧಾರ ಮಾಡಿದೆ ಎನ್ನಲಾಗಿದೆ.